ಕೊನೆಗೂ ಮಂಗಳೂರಿನ ಪಂಪ್ವೆಲ್ ಫ್ಲೈಓವರ್ಗೆ ಉದ್ಘಾಟನೆಯ ಭಾಗ್ಯ. 10 ವರ್ಷಗಳ ಬಳಿಕ ಉದ್ಘಾಟನೆಯ ಭಾಗ್ಯ ದೊರೆತಾ ಇದೆ. ಫ್ಲೈಓವರ್ ಅನ್ನು ಉದ್ಘಾಟಿಸಿದ್ದಾರೆ ನಳಿನ್ ಕುಮಾರ್ ಕಟೀಲ್. ಕೇರಳದ ಚಳಿಯಲ್ಲಿ ಕೀಲು ಕುದುರೆಗಳ ತಂಡಗಳ ಮೆರುಗು ಕೂಡ ಇತ್ತು. ರಿಬ್ಬನ್ ಕಟ್ ಮಾಡುವ ಮೂಲಕ ಫ್ಲೈಓವರ್ ಅನ್ನು ಉದ್ಘಾಟಿಸಲಾಗಿದೆ. ಶಾಸಕರಾದ ವೇದವ್ಯಾಸ ಕಾಮತ್, ಭರತ್ ಶೆಟ್ಟಿ ಭಾಗಿಯಾಗಿದ್ದಾರೆ. 600 ಮೀಟರ್ ಉದ್ದದ ಫ್ಲೈಓವರ್ನಲ್ಲಿ ಮೆರವಣಿಗೆ ನಡೆದಿದ್ದು 2010ರಲ್ಲಿ ಫ್ಲೈಓವರ್ ಕಾಮಗಾರಿ ಆರಂಭ ಆಗಿತ್ತು. ಸಖತ್ ಟ್ರೋಲ್ ಆಗಿತ್ತು ಈ ಫ್ಲೈಓವರ್. 10 ವರ್ಷ ಬೇಕಾ ಒಂದು ಫ್ಲೈಓವರ್ ನ ನಿರ್ಮಾಣ ಮಾಡೋದಕ್ಕೆ ಅನ್ನೋದ್ರ ಬಗ್ಗೆ ಬಹಳಷ್ಟು ಟ್ರೋಲ್ಗಳು ಆಗಿದ್ವು. ಕೊನೆಗೂ 5-6 ಬಾರಿ ಡೆಡ್ ಲೈನ್ ನ ಕೊಟ್ಟ ಬಳಿಕ ಕೊನೆಗೂ ಈ ಪಂಪ್ವೆಲ್ ಫ್ಲೈಓವರ್ ಉದ್ಘಾಟನೆಯಾಗಿದೆ.